ನಮಸ್ಕಾರ ನಾನು ಚೈತ್ರರಾಜ್ ಮೊದಲ ಪಟ್ಟಿ ರಿಲೀಸ್ ಗೆ ಬಿಜೆಪಿ ಸರ್ಕಸ್ ಅನ್ನು ನಡೆಸುತ್ತಾ ಇದೆ ದೆಹಲಿಯಲ್ಲಿ ಇಂದು ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನೇತೃತ್ವದಲ್ಲಿ ಸಭೆ ನಡೆಸಲಾಗುತ್ತದೆ मोदी अमित शा बीएसवाई भाग संसदीय मंडली सभे को मुन्ना चुनावना समिति सभ्यना नडसलागुत्ते मूवरु अभ्यर्थिगळल्लि एरडु हेसरन्न फाइनल माडोदक्के निर्धारवन्न माडलागिदे इन्नु 224 क्षेत्रदल्लि ए बी सी मादरियल्लि शिफारसु आगलिदे हेसरुगळु इब्बर हेसरन्न सूचिसलिदे बीजेपी चुनावना समिति अंतिम इब्बरल्लि ओब्बरन्न आय्के माडलिदे संसदीय मंडळि इन संसदीय मंडली सभे ना संजे मोदल पट्टी प्रकट आगुंत साध्यते हैं पट्टी प्रकट के मुंदे बीजेपी हाईकमांड मोदल पट्टी रिलीज के बीजेपी सर्कस देहली ना हाई वोल्टेज मीटिंग नड़ीता है मोदल पट्टी रिलीज के बीजेपी सर्कस तला कांग्रेस जेडीएस अभ्यर्थी टिकेट फाइनल अंद्रे अभ्यर्थि लिस्ट बीजेपी एलो कड़े का नोड़ तंत्रव अनुसरता अवंतना का नोड़े बीजेपी टिकेट मीटिंग विषय चर्चे मे यदंड अनुसते अभ्यर्थि टिकेट घोषणे मे हिंदे कूड़ा सीएम हाली शासक टिकेट कई तपा साध्यतेजेपी टिकेट मीटिंग नड़ीता देहली बीजेपी टिकेट सभे नड़ीता है बीजेपी नायक देहली ठिकाणी हूड़ा बीजेपी चुनाव समिति सभे कूड़ा नडसलते ने रात्रि कूड़ा जेपी नड्डा नेतृत्व में सभे नडस नाले बीजेपी संसदीय मंडली सभे कूड़ा नडस अभ्यर्थि फाइनल पट्टी रिलीज आग साते नाले टिकेट पट्टी फाइनल आगुवंत साध्यते अभ्यर्थी टिकेट घोषणे आगते नोडबेकागिदे राज्य प्रति क्षेत्र के मूवर हेसरन्न आय्के माडलागुत्ते अंद्रे ए बी सी अवर आधारदल्लि मूरु हेसरुगळन्न फाइनल माडलागुत्ते मूवर हेसरन्न शिफारसु माडलागिदे ईग आल्रेडी शिफारसु माडलागिरुवंतद्दु अदरल्लि एरडु अभ्यर्थिगळु फाइनल आग्तारे अदरल्लि ओब्ब अभ्यर्थियन्न टिकेट घोषणे आगुवंत साध्यते इरुवंतद्दु मूवर हेसरु ಈಗ ಫೈನಲ್ ಆಗಿರುವಂತದ್ದು ಎಬಿಸಿ ಮಾದರಿಯಲ್ಲಿ ಮೂವರ ಹೆಸರನ್ನ ಶಿಫಾರಸು ಮಾಡಲಾಗುತ್ತೆ ಇದು ಬಿಜೆಪಿ ಅವರ ಪ್ಲಾನ್ ಆಗಿರುವಂತದ್ದು ಚುನಾವಣಾ ಸಮಿತಿಯಿಂದ ಇಬ್ಬರ ಹೆಸರನ್ನ ಫೈನಲ್ ಮಾಡಲಾಗುತ್ತೆ ಆ ಇಬ್ಬರು ಫೈನಲಿಸ್ಟ್ ಇದರಲ್ಲ ಅದರಲ್ಲಿ ಒಬ್ಬರಿಗೆ ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆ ಇರೋದು ಇಂದು ಫೈನಲ್ ಆಗಲಿದೆ ಇಬ್ಬರ ಹೆಸರು ಹಾಗಿದ್ರೆ ಆ ಇಬ್ಬರು ಅಭ್ಯರ್ಥಿಗಳಿಗೆ ಯಾವ ಮಾನದಂಡ ಆಧಾರದ ಮೇಲೆ ಈಗ ಟಿಕೆಟ್ ಅಷ್ಟನ್ನ ಘೋಷಣೆ ಮಾಡ್ತಾರೆ ಅದರಲ್ಲಿ ಇಬ್ಬರು ಅಭ್ಯರ್ಥಿ ಇದರಲ್ಲ ಒಬ್ಬ ಅಭ್ಯರ್ಥಿಗೆ ಮಾತ್ರ ಟಿಕೆಟ್ ಘೋಷಣೆ ಆಗುವಂತದ್ದು ನಾಳೆ ಸಂಸದೀಯ ಮಂಡಳಿಯಿಂದ ಅಂತಿಮ ಪಟ್ಟಿಯನ್ನ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಸೋ ಇದರ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇರುವಂತದ್ದು ಪ್ರತಿ ಕ್ಷೇತ್ರಕ್ಕೆ ಒಂದೊಂದು ಹೆಸರನ್ನ ಫೈನಲ್ ಮಾಡಲಾಗುತ್ತೆ ಈ ಸಂಸದೀಯ ಮಂಡಳಿ ಸಭೆಯಲ್ಲಿ ಅಭ್ಯರ್ಥಿಗಳ ಒಂದು ಸಾಮರ್ಥ್ಯ ಇರಬಹುದು ಅಥವಾ ಕ್ಷೇತ್ರದಲ್ಲಿ ಅವರು ಮಾಡಿರುವಂತ ಹೆಸರು ಇರಬಹುದು ಈ ಆಧಾರದ ಮೇಲೆ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡ್ತಾರೆ ಸಂಸದೀಯ ಮಂಡಳಿ ಸಭೆಯಲ್ಲಿ ಫೈನಲ್ ಲಿಸ್ಟ್ ಕೂಡ ತಯಾರಾಗುತ್ತೆ ಈಗ ಆಲ್ರೆಡಿ ನಮಗೆ ನಿಮಗೆ ಗೊತ್ತಿರುವಂತ ವಿಚಾರದ ಪ್ರಕಾರ ಈಗ ಬಿಎಸ್ ಎಡಿಯೂರಪ್ಪನವರ ಮಾತೆ ಫೈನಲ್ ಅಂತ ಹೇಳಲಾಗುತ್ತೆ ಸೋ ಅವರು ಯಾವ ಅಭ್ಯರ್ಥಿ ಹೆಸರನ್ನ ಫೈನಲ್ ಮಾಡ್ತಾರೆ ಅನ್ನುವಂತದ್ದು ಕಾದು ನೋಡಬೇಕು ಸಂಸದೀಯ ಮಂಡಳಿ ಸಭೆಯಲ್ಲಿ ಫೈನಲ್ ಲಿಸ್ಟ್ ರೆಡಿ ಆಗುತ್ತೆ ಈಗ ಮೋದಿ ಅಮಿತ್ ಶಾ ನಡ್ಡಾ ಬಿಎಸ್ವೈ ಇರೋ ಸಂಸದೀಯ ಮಂಡಳಿಯಲ್ಲಿ ಸಭೆ ನಡೆಯುತ್ತೆ ಇವರು ಎಲ್ಲರೂ ಕೂಡ ಸೇರಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ತಾರೆ ನಾಡಿದ್ದು ಒಂದೇ ಹಂತದಲ್ಲಿ 224 ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಈಗ ಕಾಂಗ್ರೆಸ್ ಜೆಡಿಎಸ್ ಹಂತ ಹಂತದಲ್ಲಿ ಟಿಕೆಟ್ ಅನ್ನು ಘೋಷಣೆ ಮಾಡ್ತಾ ಇದ್ದರೆ ಈಗ ನಾಡಿದ್ದು ಒಂದೇ ಹಂತದಲ್ಲಿ 224 ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಸೋ ಕಾದು ನೋಡಬೇಕಾಗಿದೆ ಏನೋ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ ಪಟೇಲ್ ಚಿದಾನಂದ ಪಟೇಲ್ ಇದೀಗ ಬಿಜೆಪಿ ಟಿಕೆಟ್ ಮೀಟಿಂಗ್ ಭಾರಿ ಕುತೂಹಲವನ್ನ ಕೆರಳಿಸಿರೋದು ಈಗ ಸಂಸದೀಯ ಮಂಡಳಿಯಲ್ಲಿ ಬಿಎಸ್ ಎಡಿಯೂರಪ್ಪನವರ ಮಾತೆ ಫೈನಲ್ ಅಂತ ಹೇಳಲಾಗುತ್ತೆ ಈಗ ಯಾರ ಮೇಲುಗೈ ಆಗುತ್ತೆ ಈಗ ಬಿಎಲ್ ಸಂತೋಷ್ ಅವರದ ಅಥವಾ ಸಿಎಂ ಆಧಾರದ ಮೇಲೆ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತಾರೆ ಅಥವಾ ಬಿಎಸ್ ಎಡಿಯೂರಪ್ಪನವರ ಮಾತೆ ಇಲ್ಲಿ ಫೈನಲ್ ಆಗುತ್ತಾ ಯಾರಿಗೆ ಹೆಚ್ಚಿನ ಮನ್ನಣೆಯನ್ನ ಕೊಡುತ್ತೆ ಹೈಕಮಾಂಡ್
ಚೈತ್ರ ದೆಹಲಿಯಲ್ಲಿ ಬಿಜೆಪಿಯ ಅಭ್ಯರ್ಥಿಗಳ ಘೋಷಣೆಗೆ ಸಂಬಂಧಪಟ್ಟಕ್ಕೆ ಮಹತ್ವದ ಮತ್ತು ಮಹತ್ತರವಾದ ಸಭೆಗಳು ನಡೆಯಲಿಕ್ಕೆ ಆರಂಭವಾಗಿರುವಂತದ್ದು. ನಿನ್ನೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಅನೇಕ ನಾಯಕರುಗಳು ಒಂದು ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು, ಭಾರತೀಯ ಜನತಾ ಪಕ್ಷದ ನಡೆ ಇರಬಹುದು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮತ್ತು ಅಭ್ಯರ್ಥಿಗಳ ಘೋಷಣೆ ಆದಮೇಲೆ ಆಗಿರತಕ್ಕಂತ ಬೆಳವಣಿಗೆಗಳು ಮತ್ತು ಜಾತ್ಯತೀತ ಜನತಾ ದಳದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಪಾತ್ರ ಏನು ಎಂಬುದು ಸಂಬಂಧಪಟ್ಟಕ್ಕೆ ಪ್ರಸಕ್ತ ಕರ್ನಾಟಕ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅವಲೋಕನವನ್ನು ಮತ್ತು ಚರ್ಚೆಯನ್ನು ಮಾಡಲಾಯಿತು. ಈ ಚರ್ಚೆಯ ಬಳಿಕ ಯಾರಿಗೆ ಟಿಕೆಟ್ ಕೊಟ್ಟರು ಒಳಿತು ಮತ್ತು ಪಕ್ಷದ ನಿರ್ಧಾರ ಹೇಗಿರಬೇಕು ಎಂಬುದರ ಬಗ್ಗೆ ಈಗಾಗಲೇ ನಿನ್ನೆ ಪ್ರಾಥಮಿಕ ಹಂತದಲ್ಲಿ ಏನು ಮಾತುಕತೆ ನಡೆದಿರುವಂತದ್ದು. ಇದೀಗ ಕೆಲವೇ ನಿಮಿಷಗಳಲ್ಲಿ ದೆಹಲಿಯಲ್ಲಿ ಕೇಂದ್ರೀಯ ಚುನಾವಣಾ ಸಮಿತಿಯ ಸಭೆ ನಡೆಯುತ್ತಿರುವಂತದ್ದು. ಈ ಒಂದು ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವಾರು ಕ್ಷೇತ್ರಗಳಲ್ಲಿ ಸುಮಾರು 20ರಿಂದ 25 ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿರುವಂತದ್ದು. ಹಾಗಾಗಿ ವಯೋಮತಿ ಮೀರಿದಂತವರು ಅಂದ್ರೆ 75 ದಾಟಿರುವಂತವರು ಮತ್ತು ಆಡಳಿತ ವಿರೋಧಿ ಅಲ್ಲಿ ಇರತಕ್ಕಂಥದ್ದು, ಕ್ಷೇತ್ರದಲ್ಲಿ ನಾಯಕರು ಮತ್ತು ಕಾರ್ಯಕರ್ತರ ವಿರೋಧ ಇರತಕ್ಕಂಥವರು ಮತ್ತು ಅನೇಕ ಭ್ರಷ್ಟಾಚಾರದ ಆರೋಪಗಳಿರ್ತಕ್ಕಂಥದ್ದು, ಗೆಲ್ಲುವ ಸಾಮರ್ಥ್ಯ ಕಡಿಮೆ ಇರತಕ್ಕಂಥವು, ಹಾಲಿ ಶಾಸಕರಿಗೆ ಮತ್ತು ಅನೇಕ ಸಚಿವರುಗಳಿಗೆ ಈ ಬಾರಿ ಟಿಕೆಟ್ ಕೈತಪ್ಪುವುದು ಬಹುತೇಕ ಸಾಧ್ಯತೆ ಇರತಕ್ಕಂಥದ್ದು ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಇಲ್ಲೊಂದು ಕಡೆ ಹೊಸ ಮುಖಗಳನ್ನು ಪ್ರಯೋಗ ಮಾಡುವ ಮುಖಾಂತರ ಅದು ಈ ಬಾರಿ ಗೆಲ್ಲದಿದ್ರು ಕೂಡ ಅದು 2028ರ ಚುನಾವಣೆಗೆ ಆತ ಭಾರತೀಯ ಜನತಾ ಪಕ್ಷದ ಗೆಲ್ಲುವ ಅಭ್ಯರ್ಥಿ ಆಗಿರಬೇಕು ಮತ್ತು ಈ ಹೊಸ ಮುಖ ಆಯ್ಕೆ ಅದು 2024ರ ಲೋಕಸಭೆ ಚುನಾವಣೆಗೆ ಕೂಡ ಅನುಕೂಲ ಆಗಬೇಕೆಂಬುದು ಲೆಕ್ಕಾಚಾರ. ಹಾಗಾಗಿ ಬಿಜೆಪಿ ಅನೇಕ ಅಂದರೆ 20ರಿಂದ 25 ಹಾಲಿ ಶಾಸಕರು ಮತ್ತು ಸಚಿವರುಗಳಿಗೆ ಟಿಕೆಟ್ ಕೈತಪ್ಪುವುದು ಬಹುತೇಕ ಸಂಭವ ಇರತಕ್ಕಂಥದ್ದು. ಇದರ ಬೆನ್ನಲ್ಲೇ ಈಗಾಗಲೇ ಶಕ್ತಿ ಕೇಂದ್ರದ ಪ್ರಮುಖರು, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಅನೇಕ ನಾಯಕರುಗಳೊಳಗಂಡ ಒಂದು ಮತದಾನ ವಿಧಾನವನ್ನು ಮಾಡಿದ್ರು. ಆ ಮತದಾನ ವಿಧಾನದ ಮೇಲೆ 224 ಕ್ಷೇತ್ರಗಳಲ್ಲಿ ಇರತಕ್ಕಂಥ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡಿರುವಂತಕ್ಕಂಥದ್ದು. ಯಾರಿಗೆ ಟಿಕೆಟ್ ಕೊಡಬೇಕು ಮತ್ತು ಯಾರಿಗೆ ಟಿಕೆಟ್ ಕೊಡಬಾರ್ದು, ಯಾರು ನಿಮ್ಮ ನಾಯಕರು, ಯಾರಿಗೆ ಸಾಮರ್ಥ್ಯ ಇದೆ ಅನ್ನೋದು ಹೇಳಿ ಈಗಾಗಲೇ ಮೂವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಈಗಾಗಲೇ ಸುಮಾರು 150 ಪಟ್ಟಿಯಲ್ಲಿ 150 ಕ್ಷೇತ್ರಗಳಲ್ಲಿ ಮೂವರು ಅಭ್ಯರ್ಥಿಗಳಿರ್ತಕ್ಕಂಥದ್ದು, ಉಳಿದಂಥ 74 ಕ್ಷೇತ್ರಗಳಲ್ಲಿ ಈಗಾಗಲೇ ಸಿಂಗಲ್ ನೇಮ್ ಇರತಕ್ಕಂಥದ್ದು. ಹಾಗಾಗಿ ಈ 150 ಕ್ಷೇತ್ರಗಳು ಕೂಡ ಆಯ್ಕೆ ಮಾಡುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಕಗ್ಗಟ್ಟು ಅಂತಲೇ ಹೇಳಲಾಗ್ತದೆ. ಯಾಕಂದರೆ 2 ಮತ್ತು 3 ಹೆಸರುಗಳಿರ್ತಕ್ಕಂಥದ್ದು, ಯಾರದೇ ಒಬ್ಬರ ಹೆಸರನ್ನು ಘೋಷಣೆ ಮಾಡಿದ್ರು ಕೂಡ ಅಲ್ಲಿ ಟಿಕೆಟ್ ಸಿಗದಿದ್ದಂಥವ್ರು ಬಂಡಾಯ ಹೇಳುವ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ಬಿಜೆಪಿ ವಿರುದ್ಧ ಕೆಲಸ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು, ಅದು ಕಾಂಗ್ರೆಸ್ ಮತ್ತು JDSಗೆ ವರದಾನ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಈ ಬಾರಿ ಬಿಜೆಪಿ ಹೈಕಮಾಂಡ್ ಕೂಡ ರಾಜ್ಯದಲ್ಲಿ ಟಿಕೆಟ್ ಘೋಷಣೆ ಮಾಡುವಂಥದ್ದು ಮತ್ತು ಅಭ್ಯರ್ಥಿಗಳ ಆಯ್ಕೆ ಮಾಡುವಂಥದ್ದು ಕಗ್ಗಂಟು ಅಂತಲೇ ಹೇಳಲಾಗ್ತದೆ. ಯಾಕಂತೇಳಿದ್ರೆ ಒಂದು ಕಡೆ ಇವರದೇ ಸರ್ಕಾರ ಇರತಕ್ಕಂಥದ್ದು, ಒಂದು ಕಡೆ ಆಡಳಿತ ವಿರೋಧಿ ಅಲೆ ಇರತಕ್ಕಂಥದ್ದು, ಹಲವಾರು ಆರೋಪಗಳಿರ್ತಕ್ಕಂಥದ್ದು, ಆರೋಪಗಳ ನಡುವೆ ಕೂಡ ಕಾಂಗ್ರೆಸ್ ಪಕ್ಷ ಈ ಬಾರಿ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು, ಇದರ ನಡುವೆ JDS ಕೂಡ ತನ್ನದೇ ಆದ ಅಸ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸಮರ್ಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಚುನಾವಣೆ ಸಮಿತಿ ಸಭೆಯಲ್ಲಿ 150 ಅಭ್ಯರ್ಥಿಗಳ ಬಗ್ಗೆ ಮೊದಲ ಚರ್ಚೆ ಆಗ್ತಕ್ಕಂಥದ್ದು. ಚರ್ಚೆ ಆದ ನಂತರ 150 ಅಭ್ಯರ್ಥಿಗಳನ್ನ ಯಾರನ್ನ ಆಯ್ಕೆ ಮಾಡಬೇಕಂತೇಳಿ ಒಂದು ಲಿಸ್ಟ್ ಅನ್ನು ಶಾರ್ಟ್ ಲಿಸ್ಟ್ ಅನ್ನು ಮಾಡುತ್ತಾರೆ. ಆ ಶಾರ್ಟ್ ಲಿಸ್ಟ್ ನಾಳೆ ಸಂಸದೀಯ ಮಂಡಳಿ ಸಭೆ ನಡೆಯುತ್ತೆ. ಆ ಸಂಸದೀಯ ಮಂಡಳಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಚುನಾವಣಾ ಸಮಿತಿ ಮತ್ತು ಸಂಸದೀಯ ಮಂಡಳಿ ಸಭೆಯ ಅಭ್ಯರ್ಥಿಗಳ ಆಯ್ಕೆ ಮಾಡಿದ ಕೂಡ ಕೊನೆಯದಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಹೇಳಲಾಗ್ತದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಕೆಲವಾರು ಸರ್ವೆ ಆಧಾರಗಳ ಮೇಲೆ ವ್ಯಕ್ತಿಯ ವೈಯಕ್ತಿಕ ಆಧಾರದ ಮೇಲೆ ಜಾತಿ ಗೆಲ್ಲುವ ಸಾಮರ್ಥ್ಯ ನಾಯಕತ್ವದ ಆಧಾರದ ಮೇಲೆ ಅಂತಿಮವಾಗಿ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತದೆ. ಮೊದಲ ಹಂತದಲ್ಲಿ 150 ಜನರ ಹೆಸರನ್ನು ಘೋಷಣೆ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಚೈತ್ರ, ಓಕೆ, ಧನ್ಯವಾದಗಳು ಚಿದಾನಂದ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.